ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನವನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷದ ನಾಯಕರು ಬೆದರಿದ್ದಾರೆ. ಕೇವಲ ವೋಟ್ ಬ್ಯಾಂಕ್ ಆಗಿ ನಿಮ್ಮನ್ನ ಪರಿಗಣಿಸಿದವರಿಗೆ ನಿಮ್ಮ ಆದ್ಯತೆಗಳನ್ನು ಕಡೆಗಣಿಸಿ ದ್ರೋಹ ಮಾಡಿದ್ರು. ಮೀಸಲಾತಿ ಪ್ರಮಾಣ ಹೆಚ್ಚಿಸಬೇಕು ಅಂತ ಬಹಳ ವರ್ಷಗಳ ಬೇಡಿಕೆಯನ್ನು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಈಡೇರಿಸಿರೋ ಈ ಸಂದರ್ಭದಲ್ಲಿ 100% SC/ST ಸಮಾಜ ನಮ್ಮ ಜೊತೆಗೆ ಬರಬೇಕಾಗಿದೆ. ಒಂದು ವೇಳೆ ಇವತ್ತಿನ ಈ ಕಾರ್ಯಕ್ರಮ ನೋಡಿ ಕಾಂಗ್ರೆಸ್ ಮುಖಂಡರಿಗೆ ಆಘಾತ ಆಗಿರಬಹುದು ಅಂತ ಅನ್ಕೊಂಡಿದ್ದೇನೆ ನಾನು. ಆ ರೀತಿ ಒಂದು ಜನಸ್ತೋಮ ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲ ಸೇರಿದ್ದೀರಾ. ನಮ್ಮ ಸ್ಪೀಕರ್ ಆಗಿದ್ದಂತ ರಮೇಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಮರಿಬೇಡಿ. ಏನ್ ಹೇಳಿದ್ದಾರೆ? ಕಾಂಗ್ರೆಸ್ ಪಕ್ಷ 3 ತಲೆಮಾರಿಗಾಗುವಷ್ಟು ಹಣವನ್ನು ನಾವು ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್. ಅದರ ಅಧಿಕಾರಕ್ಕೆ ಬಂದಾಗ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವಂತ ದರೋಡೆಗಳು ಅವರು ನಿರತರಾಗಿದ್ರು ಅನ್ನೋದು ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ನಿಮ್ಗೆ. ಇಂಥ ಪಕ್ಷವನ್ನ ರಾಜ್ಯದಲ್ಲಿ ಬುಡಸೈದಕ್ಕೆ ತೊಗಿಬೇಕಾಗಿದೆ. ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರು, ನಡ್ಡಾ ಅವರು, ಅಮಿತ್ ಶಾ ಜಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕನಿಷ್ಠ 140-150 ಸೀಟ್ನ ಗೆಲ್ಲೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರಬೇಕಾಗಿದೆ. ಬಳ್ಳಾರಿನಲ್ಲಿ 10ಕ್ಕೆ, ಜಿಲ್ಲೆನಲ್ಲಿ 10 ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಪಣವನ್ನು ತೊಟ್ಟಾಗ ನಾವು ಈ ಗುರಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿರೋ ಸಂದರ್ಭದಲ್ಲಿ ಅವರ ಮಾತನ್ನ ಕೆಳಗೆ ನಾವು ನಿಮ್ಮೆಲ್ಲ ಕಾತರಾಗಿದೆ. ಹೆಚ್ಚು ಮಾತಾಡೋ ಅಗತ್ಯ ಇಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಸ್ತೋಮ ಸೇರಿದ್ದೀರಾ. ಶಾಂತ ರೀತಿಯಲ್ಲಿ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು ಮಾತನಾಡುವಂತ ಮಾತನ್ನು ಕೇಳಬೇಕು. ಮನೆ ಮನೆಗೆ ಈ ಸಂದೇಶವನ್ನು ಜಿಲ್ಲೆಯಲ್ಲಿ ತಲುಪಿಸೋದ್ರ ಮೂಲಕ, ಈ ಬಳ್ಳಾರಿ ಜಿಲ್ಲೆಯಲ್ಲಿ 10 ಕ್ಷೇತ್ರ ಗೆಲ್ಲುವ ಮೂಲಕ ಕರ್ನಾಟಕ ರಾಜ್ಯದಲ್ಲಿ 140-150 ಸೀಟನ್ನು ಗೆದ್ದು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ರಾಜ್ಯದ ಅಧಿಕಾರಕ್ಕೆ ತರಬೇಕು. ಆ ನಿರ್ಧಾರವನ್ನು ತಾವೆಲ್ಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಇಲ್ಲಿ ಸೇರಿದಂತ ಲಕ್ಷಾಂತರ ಜನಸ್ತೋಮಕ್ಕೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆಯ ಮೇಲಿರುವ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ಮಾನ್ಯ ನಡ್ಡಾಜಿ ಅವರಿಗೆ ಭಾರತ್ ಮಾತಾ ಕಿ.